ದೇಶದ ಹಲವೆಡೆ ಮತ್ತೆ ಒಕ್ಕರಿಸಿದೆ ಭಯಾನಕ ನಿಫಾ ವೈರಸ್. ಕೇರಳದ ಎರ್ನಾಕುಲಂನ ಕಾಲೇಜು ವಿದ್ಯಾರ್ಥಿಯಲ್ಲಿ ಈ ವೈರಸ್ ಪತ್ತೆಯಾಗಿದೆ. ದೇಶದ ಹಲವೆಡೆ ಮತ್ತೆ ಒಕ್ಕರಿಸಿದೆ ಭಯಾನಕ ನಿಫಾ ವೈರಸ್. ಕೇರಳದ ಎರ್ನಾಕುಲಂನ ಕಾಲೇಜಿನ ವಿದ್ಯಾರ್ಥಿಯಲ್ಲಿ ಈ ವೈರಸ್ ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಕಳೆದ ವರ್ಷ ನಿಫಾ ವೈರಸ್ ಕೇರಳದಲ್ಲಿ 17 ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು. ಮತ್ತೆ ಇದೇ ವೈರಸ್ ಈಗ ದೇಶದ ಹಲವು ಕಡೆ ಕಾಣಿಸಿಕೊಳ್ತಾ ಇದೆ. ನಿಫಾ ವೈರಸ್ ರೀತಿಯಲ್ಲಿ 311 ಮಂದಿಯ ಸೋಂಕಿತರ ಪಟ್ಟಿ ಕೂಡ ಮಾಡಲಾಗಿದೆ. ಆದರೆ ನಿಫಾ ಸೋಂಕಿನ ಬಗ್ಗೆ ಭಯ ಪಡಬೇಕಾಗಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವರು ಹೇಳಿದ್ದಾರೆ. ದೇಶದ ಹಲವು ಕಡೆ ಈಗ ನಿಫಾ ವೈರಸ್ನ ಭೀತಿ ಶುರುವಾಗಿದೆ. ಕಳೆದ ವರ್ಷ ನಿಫಾ ವೈರಸ್ ಕೇರಳದಲ್ಲೇ 17 ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು. ನಿಫಾ ವೈರಸ್ ರೀತಿಯಲ್ಲಿ 311 ಮಂದಿ ಸೋಂಕಿತರ ಪಟ್ಟಿಯನ್ನ ಕೂಡ ಮಾಡಲಾಗಿದೆ. ಆದರೂ ನಿಫಾ ಸೋಂಕಿನ ಬಗ್ಗೆ ಯಾರೂ ಭಯ ಪಡಬೇಕಾಗಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವರು ಇದೀಗ ಹೇಳಿದ್ದಾರೆ. ರಾಜ್ಯಕ್ಕೂ ಬಂತ ಹಾಗಾದ್ರೆ ಹೆಮ್ಮಾರಿ ನಿಫಾ ವೈರಸ್. ನಿಫಾ ವೈರಸ್ ಇದ್ರೆ ಲಕ್ಷಣಗಳು 10-12 ದಿನಗಳ ತನಕ ಇರತ್ತೆ. ಕೇರಳದ ಕಾಲೇಜು ವಿದ್ಯಾರ್ಥಿಯಲ್ಲಿ ಈ ವೈರಸ್ ಪತ್ತೆ ಆಗಿದೆ. ಈ ವೈರಸ್ನ ಲಕ್ಷಣಗಳು ಏನೇನಿರುತ್ತೆ ಅನ್ನೋದನ್ನ ನೀವು ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅಂತಿಮವಾಗಿ ಮಿದುಳು ಜ್ವರಕ್ಕೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿಫಾ ಬಂದ್ರೆ 10-1-2 ಮಂದಿ ಮಾತ್ರ ಬದುಕುಳಿಬಹುದು. ಮಾರಣಾಂತಿಕವಾದಂತಹ ವೈರಸ್ ಇದು. ಈ ಮಾರಣಾಂತಿಕವಾದಂತಹ ವೈರಸ್ ಈಗ ಸಾಕಷ್ಟು ಭೀತಿಗೂ ಕೂಡ ಕಾರಣವಾಗಿದೆ. ಕೇರಳದ ಕಾಲೇಜು ವಿದ್ಯಾರ್ಥಿಯಲ್ಲಿ ಈ ಒಂದು ವೈರಸ್ ಪತ್ತೆಯಾಗಿದೆ, ನಿಫಾ ವೈರಸ್. ಕೇರಳದಲ್ಲಿ 17 ಜೀವಗಳನ್ನ ಕಳೆದ ವರ್ಷ ಅಷ್ಟೇ ಬಲಿ ತೆಗೆದುಕೊಂಡಿತ್ತು. ರಾಜ್ಯಕ್ಕೂ ಬಂತ ಹಾಗಾದ್ರೆ ಹೆಮ್ಮಾರಿ ನಿಫಾ ವೈರಸ್. ಇದರ ಲಕ್ಷಣಗಳು ಏನೇನಿರುತ್ತೆ ಅಂತ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗತ್ತೆ. ನಿಫಾ ಬಗ್ಗೆ ಭಯ ಬೇಡ ಅಂತ ಕೇಂದ್ರ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆದರೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಇದೆ. ಕಳೆದ ವರ್ಷ ನಿಫಾಗೆ 17 ಜೀವಗಳು ಬಲಿಯಾಗಿತ್ತು. ಹಾಗಾದ್ರೆ ಏನ್ ಮಾಡಬೇಕು? ನಿಫಾ ವೈರಸ್ ಬರದೇ ಇರೋ ತರ ಪ್ರಾಣಿ ಮತ್ತು ಪಕ್ಷಿ ತಿಂದ ಮರದ ಕೆಳಗೆ ಬಿದ್ದಂತಹ ಹಣ್ಣುಗಳನ್ನ ತಿನ್ನಬೇಡಿ. ಆಹಾರ ಸೇವನೆಗೂ ಮುನ್ನ ಕೈಗಳನ್ನ ಸ್ವಚ್ಛವಾಗಿ ಕೈ ತೊಳ್ಕೊಳ್ಳಿ. ಯಾಕಂದ್ರೆ ನಿಫಾ ವೈರಸ್ನ ಭೀತಿ ಈಗ ಶುರುವಾಗಿದೆ. ರೋಗಿಯ ಬಗ್ಗೆಯೂ ಕೂಡ ಗಮನ ಇರಲಿ. ನಿಫಾ ವೈರಸ್ ಸೋಂಕಿತರ ಪಟ್ಟಿ ಕೂಡ ಈಗ ಸಿದ್ಧವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಆರೋಗ್ಯ ಇಲಾಖೆಯ ಡಿಡಿ ಆದಂತಹ ಡಾಕ್ಟರ್ ಪ್ರಕಾಶ್ ಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಈಗ ನಿಫಾ ವೈರಸ್ನ ಭೀತಿ ಶುರುವಾಗಿದೆ. ಒಂದು, ಕೆಲವರಿಗೆ ಈ ನಿಫಾ ವೈರಸ್ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಅಥವಾ ಅದರ ಲಕ್ಷಣಗಳು ಏನು ಅಂತ ಗೊತ್ತಿರೋದಿಲ್ಲ, ಅದ್ ಬಂದಾಗ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಸರ್, ಒಟ್ಟಾರೆ ಈ ಭೀತಿ ಈಗ ಯಾವ ತರ ಇದೆ, ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ ಅಂತ? ಈಗ ನಿಫಾ ವೈರಸ್ ಅದು ವೈರಲ್ ಡಿಸೀಸ್, ಆರ್ಎನ್ಎ ವೈರಸ್ ಅಂತ ಹೇಳ್ತೀವಿ. ಯೂಶಲಿ ಇದು ಏನಾಗುತ್ತೆ ಅಂದ್ರೆ ಬರ್ಡ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಇರುತ್ತೆ ವೈರಸ್. ಯೂಶಲಿ ಬ್ಯಾಟ್ ಫ್ರೂಟ್ ಬ್ಯಾಟ್ ಅಂತ ಹೇಳ್ತೀವಿ. ಯೂಶಲಿ ಇದು ಅನಿಮಲ್ಸ್ ಇಂದ ಮನುಷ್ಯನಿಗೆ ಬರುತ್ತೆ, ಮನುಷ್ಯನಿಂದ ಮನುಷ್ಯನಿಗೆ ಹರಡಬಹುದು. ಬಟ್ ಕರ್ನಾಟಕದಲ್ಲಿ ಇದುವರೆಗೂ ಯಾವುದೇ ಕೇಸಸ್, ಹೋದ ವರ್ಷನೂ ಸಹ ನಾವು ನಿಫಾ ವೈರಸ್ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು ಕೇಸಸ್ ರಿಪೋರ್ಟ್ ಆಗಿಲ್ಲ. ಕೇರಳದಲ್ಲಿ ಮಾತ್ರ ಒಂದು ಕನ್ಫರ್ಮ್ ಕೇಸ್ ರಿಪೋರ್ಟ್ ಆಗಿದೆ. 5 ಪೇಷಂಟ್ಸ್ ಅನ್ನ ಐಸೋಲೇಟ್ ಮಾಡಿದ್ದಾರೆ. ಅಂಡ್ 314 ಜನನ್ನ ಅವರು ಐಸೋಲೇಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಾರ್ಡ್ ಅಲ್ಲಿ. ಬಟ್ ಕರ್ನಾಟಕದಲ್ಲಿ ಇದುವರೆಗೂ ಸಹ ನಿಫಾ ವೈರಸ್ ಯಾವುದು ರಿಪೋರ್ಟ್ ಆಗಿಲ್ಲ, ಸಸ್ಪೆಕ್ಟೆಡ್ ಕೇಸಸ್ ಯಾವುದು ರಿಪೋರ್ಟ್ ಆಗಿಲ್ಲ. ನಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದೀವಿ. ಮತ್ತೆ ಈಗಾಗಲೇ ನಾವೆಲ್ಲ ಜಿಲ್ಲಾ ಡಿಎಚ್ಒಗಳು, ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗೆ ಒಂದು ಅಡ್ವೈಸರಿ ಅಂತ ಹೇಳ್ತೀವಿ. ಅಡ್ವೈಸರಿಯನ್ನ ನಮ್ಮ ನಿರ್ದೇಶಕರು ಆರೋಗ್ಯ ಕಳಿಸ್ಕೊಟ್ಟಿದ್ದಾರೆ. ನಿಫಾ ವೈರಸ್ ತಡೆಗಟ್ಟಲಿಕ್ಕೆ ಏನೇನ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮಾಹಿತಿಯನ್ನು ನೀಡಿದೀವಿ. ಮುಖ್ಯವಾಗಿ ಇದು ಐಸೋಲೇಷನ್ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಸಸ್ಪೆಕ್ಟೆಡ್ ಕೇಸಸ್ ಬಂದ್ರೆ ನಾವು ಅವ್ರನ್ನ ಐಸೋಲೇಟ್ ಮಾಡ್ತೀವಿ. ಐಸೋಲೇಟ್ ಮಾಡ್ಬಿಟ್ಟು ಅವ್ರ ಕಾಂಟ್ಯಾಕ್ಟ್ ಅನ್ನ ಅವಾಯ್ಡ್, ಬೇರೆಯವ್ರ ಕಾಂಟ್ಯಾಕ್ಟ್ ಅನ್ನ ಅವಾಯ್ಡ್ ಮಾಡ್ತೀವಿ. ಆದಷ್ಟು ಟ್ರಾವೆಲ್ ಅನ್ನ ಬೇರೆ, ಈಗ ಕೇರಳದಲ್ಲಿ ಎಲ್ಲಿ ನಿಫಾ ವೈರಸ್ ಎರ್ನಾಕುಲಂ ಅಲ್ಲಿ ರಿಪೋರ್ಟ್ ಆಗಿದೆಯಾ, ಆ ಏರಿಯಾಕ್ಕೆ ಯಾರು ಹೋಗ್ಬೇಡಿ ದಯವಿಟ್ಟು ಈ ಸಂದರ್ಭದಲ್ಲಿ ಅಂದ್ಬಿಟ್ಟು ನಾವು ಅಡ್ವೈಸರಿಯನ್ನ ಕೊಡ್ತೀವಿ ಜನರುಗಳಿಗೆ. ಅವಾಯ್ಡ್ ಟ್ರಾವೆಲ್ ಟು ದೋಸ್ ಎಂಡೆಮಿಕ್ ಏರಿಯಾಸ್ ಅಂತ ಹೇಳ್ತೀವಿ ನಾವು. ಎಸ್, ಅಂದ್ರೆ ರಾಜ್ಯದಲ್ಲಂತೂ ಆತಂಕ ಇಲ್ಲ ಹಾಗಾದ್ರೆ ಸದ್ಯದ ಮಟ್ಟಿಗೆ? ಇಲ್ಲ, ಆತಂಕ ಇಲ್ಲ ರಾಜ್ಯದಲ್ಲಿ, ಯಾರು ಗಾಬರಿ ಪಡಬೇಕಾಗಿಲ್ಲ, ಆತಂಕ ಇಲ್ಲ. ಇಲಾಖೆ ಸರ್ಕಾರ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಆಲ್ರೆಡಿ. ಹೋದ ವರ್ಷ ನಾವು ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರು ಪ್ರಯುಕ್ತ ನಿಫಾ ವೈರಸ್ ಕೇಸಸ್ ನಮ್ಗೆ ಎಂಟರ್ ಆಗ್ಲಿಲ್ಲ. ಈ ವರ್ಷ ನಾವು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ಆಲ್ರೆಡಿ ನಾವು ಕೈಗೊಂಡಿದೀವಿ ಎಲ್ಲಾ ಜಿಲ್ಲೆಗಳಲ್ಲೂ, ಎಸ್ಪೆಷಲಿ ಬಾರ್ಡರ್ ಡಿಸ್ಟ್ರಿಕ್ಸ್. ಈಗ ನಮ್ಗೆ ಕೊಡಗು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಬಾರ್ಡರ್ ಡಿಸ್ಟ್ರಿಕ್ಟ್ ಆಲ್ರೆಡಿ ಅಲರ್ಟ್ ಅನ್ನ ನಾವು ಕಳ್ಸ್ಕೊಟ್ಟಿದೀವಿ.
ಪೇಷಂಟ್ ಯಾವ ತರ ಅಲರ್ಟ್ ಆಗಿರಬೇಕು ಅಂತ ಹೇಳ್ತೀರಾ? ಯಾಕಂದ್ರೆ ಒಂದು ಲಕ್ಷಣಗಳ ಏನಾಗುತ್ತೆ ಅಂತ ಹೇಳಿದ್ರೆ, ಫ್ರೂಟ್ ಬ್ಯಾಟ್ ಅಂತ ಹೇಳ್ತೀವಿ ಯೂಶಲಿ, ಪಾಮ್ ಟ್ರೀ ಅಂತ ಹೇಳ್ತೀವಿ. ಪಾಮ್ ಟ್ರೀಯಲ್ಲಿ ಏನಾಗುತ್ತೆ, ಫ್ರೂಟ್ಸ್ ಅನ್ನ ಬ್ಯಾಟ್ಸ್ ಯೂಶಲಿ ಫ್ರೂಟ್ಸ್ ಅನ್ನ ತಿನ್ನುವಾಗ ಆ ಫ್ರೂಟ್ಸ್ ಅಲ್ಲಿ ವೈರಸ್ ಇದ್ರೆ ಅದನ್ನ ನಾವು ತೊಳೆದೇ ತಿಂದ್ರೆ ನಮಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಯೂಶಲಿ ಬ್ಯಾಟ್ಸ್ ನ ಹ್ಯಾಂಡಲ್ ಮಾಡಬಾರದು, ಯಾಕಂದ್ರೆ ಬ್ಯಾಟ್ಸ್ ಮೂತ್ರ ಮಾಡುವಾಗ ಅದು ಟೂಲ್ಸ್ ಅನ್ನ ಮಾಡಿದಾಗ ಅದನ್ನ ನಾವು ಕೈಯಲ್ಲಿ ಟಚ್ ಮಾಡಿದ್ರೆ ನಮ್ ಕೈಯಲ್ಲಿ ಗಾಯ ಇದ್ರೆ ಆ ಗಾಯದ ಮೂಲಕ ನಮಗೆ ವೈರಸ್ ಎಂಟ್ರಿ ಆಗ್ಬೋದು. ಮುಖ್ಯವಾಗಿ ನಾವು ಅವಾಯ್ಡ್ ಮಾಡ್ಬೇಕು. ಪಿಕ್ಸ್ ಅಲ್ಲೂ ಸಹ ಈ ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಶಲಿ ಪಿಕ್ಸ್ ಇರ್ಲಿ ಕಾಯಿಲೆ ಬಂದ್ರೆ, ಡಿಫಾ ಕಾಯಿಲೆ ಬಂದ್ರೆ ಪಿಕ್ಸ್ ಸಹ ದೇ ವಿಲ್ ಸಫರ್ ಫ್ರಮ್ ದ ಡಿಸೀಸ್. ಅವು ಕಾಯಿಲೆಯಿಂದ ಬಳಲ್ತವೆ, ಮತ್ತೆ ಎನ್ಸೆಫಲೈಟಿಸ್ ಆಗ್ಬಿಟ್ಟು ಅವು ಸಹ ಮಾರ್ಟಾಲಿಟಿ ಇರುತ್ತೆ ಪಿಕ್ಸ್ ಅಲ್ಲಿ. ಯೂಶಲಿ ನಿಫಾ ವೈರಸ್ ಬಂದ್ರೆ ಏನ್ ಮಾಡ್ಬೇಕಂದ್ರೆ ಅದು ಐಸೋಲೇಟ್ ಆಗಿರ್ಬೇಕು. ಪೇಷಂಟ್ಸ್ ಏನ್ ಮಾಡ್ಬೇಕು, ದೇ ಹ್ಯಾವ್ ಟು ಐಸೋಲೇಟ್ ದೆಮ್ಸೆಲ್ಫ್. ಯಾವುದೇ ಜ್ವರ ಇರ್ಲಿ, ಮೈಕೆನೋವ್ ಇರ್ಲಿ, ಮಯಾಲ್ಜಿಯಾ ಇರ್ಲಿ, ವಾಂತಿ ಇರ್ಲಿ, ಮತ್ತೆ ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳ್ತೀವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಂಬಂಧಪಟ್ಟಾಗ ಯಾವ್ದೇ ನರ್ವಸ್ ಸಿಸ್ಟಮ್ ಸಂಬಂಧಪಟ್ಟಾಗ ಯಾವ್ದೇ ಸಿಂಪ್ಟಮ್ಸ್ ಡೆವಲಪ್ ಆದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕ ಮಾಡಿ. ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಕ್ಕೆ.